हेलो एवरीवन, वेलकम टू माय जॉयफुल जर्नी। इवत्तु नन्न जोते ओब्रु स्पेशल गेस्ट इदारे, सो अवर्न परिचय माड्सुवंत टाइम निमगे सुमार जनरिगे गोत्तिरबहुदु, केलवरिगे गोत्तिल्लदेनु इरबहुदु। सो अवर्न परिचय माड्बिट्टु अवर मातार्सुव। सो वेलकम टू माय जॉयफुल जर्नी। थैंक यू। सो इवरु दिव्या अंत, दिव्या दिव्यश्री नायक अंत सुळ्ळ्यदवरु। इवरु बेसिकली वन एंड ओनली द फर्स्ट फीमेल चंडे प्लेयर। सो चंडे बरतारल, सो इवर फस्ट लेडी अंते मत नन के परिचय आगे। इवन इवरद माधवी अंत नाटक सेरेनिटी हॉल। सो नानी फस्ट मीट आगद नाटक नोड़बिटू अप्रिशियेट बंद अलग फेसबुक अद्वर आ कड़े ई कड़े अंत कम्युनिकेट आगे परिचय इलीवरे बंद। सो फील हेगे बंद ना केवा शुरू। ओके, जनरेशन अंतर चंडे थॉट्स बेरे हुड़गीर अल्वा नोड़ा सोशल मीडिया इष्ट इंप्रूव आगता काल नाटक चंडे हेगे यक्षगान हेगे बेसिकली नानु मंगलूर हुड़गी सुळ्ळ्यद हुड़गी मंगलूर अंद्रेने नम्म कले मेन कले यक्षगान। ओके, ನನ್ನ ಮೊದಲ ಗುರುವೇ ನನ್ನ ಅಪ್ಪ. ಸೊ ನನ್ನ ಫ್ಯಾಮಿಲಿ ಬಂದು ಎಲ್ಲ ಯಕ್ಷಗಾನದ ಕಲಾವಿದರು ಮತ್ತೆ ಯಕ್ಷಗಾನ ಆಸಕ್ತಿ ಇರುವಂತವರು. ಸೊ ನನ್ನ ವಾತಾವರಣ ಬೆಳೆದ ವಾತಾವರಣ ಆಗಿತ್ತು. ಸೊ ನನಗೂ ಇಂಟ್ರೆಸ್ಟ್ ಬಂತು. ಆಕ್ಚುಲಿ ಫಸ್ಟ್ಗೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ತಂದೆ ಫೋರ್ಸ್ಫುಲಿ ನನಗೆ ಕಲ್ಸಕ್ಕೆ ಶುರು ಮಾಡಿದ್ರು. ಆಮೇಲೆ ಕಲಿತಾ ಕಲಿತಾ ಇಂಟ್ರೆಸ್ಟ್ ಬಂತು. ಆಮೇಲೆ ಏನನ್ನಿಸ್ತು, ನಾನೇ ಫಸ್ಟ್ ಹುಡುಗಿ ಅಲ್ವಾ, ಸೊ ನಾನು ಒಂದು ಜನರಿಗೆ ಇನ್ಸ್ಪಿರೇಷನ್ ಆಗಬಹುದು ಅಂತ ಒಂದು ಆಸೆ ಹುಟ್ಟು. ಆಮೇಲೆ ಯಾರು ಮಾಡದಿರೋದು ಮಾಡಬೇಕು ಅನ್ನೋದು ಮುಂಚೆಯಿಂದನೂ ಆಸೆ ನನಗೆ. ಒಂಥರ ನಾನು ಡಿಫ್ರೆಂಟ್ ಆಗಿದ್ದೆ, ಪ್ಲಸ್ ನನ್ನನ್ನು ಗಂಡು ಮಗಂತರ ಟ್ರೀಟ್ ಮಾಡ್ತಿದ್ರು ಮನೇಲಿ, ನೀನು ಮಗ ಅಂತ. ಸೊ ಫಸ್ಟ್ ಲೇಡಿ ಅದನ್ನು ಮಾಡ್ತಿರೋದು ಅನ್ನೋದು ಇನ್ನೊಂದು ಕಲಿತಾ ಕಲಿತಾ ಖುಷಿ ಬಂತು. ಹಾಗಾಗಿ ನಾನು ಚಂಡೆ ಕಲೀಲಿಕ್ಕೆ ಚೂಸ್ ಮಾಡಿದ್ದು. ಮತ್ತೆ ನಾಟಕದ ಬಗ್ಗೆ ಹೇಳಿದ್ರೆ, ನಾನು ನಾಟಕ ಶುರು ಮಾಡಿದ್ದು ಈಗ ರೀಸೆಂಟ್ಲಿ ಶುರು ಮಾಡಿದ್ದು. ಮೇನ್ ಪರ್ಕಷನ್ ಫೀಲ್ಡ್ ಅಲ್ಲೇ ಇದ್ದೆ. ಚಂಡೆ ಪ್ಲೇ ಮಾಡ್ತೀನಿ, ಮದ್ದಳೆ ಪ್ಲೇ ಮಾಡ್ತೀನಿ, ಆಮೇಲೆ ಕ್ಲಾಸಿಕಲ್ ಮೃದಂಗನ ಕಲ್ತಿದ್ದೀನಿ. ಯಕ್ಷಗಾನ ಏನಾದರೂ ಅದರಲ್ಲಿ ಏನಾದರೂ ಪಾರ್ಟ್ ಮಾಡಿದ್ದೀನಿ? ಪಾರ್ಟ್ ನಾನು ಕಲ್ತಿದ್ದೀನಿ, ಒಂದೆರಡು ಪಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ, ಪರ್ಕಷನ್ ಕಡೆನೆ ಜಾಸ್ತಿ ಒಲವಿತ್ತು. ಹಾಗಾಗಿ ಚಂಡೆ ಮದ್ದಳೆ ಮೃದಂಗಂ ಕಲ್ತೆ. ನಾಟಕಗಳಿಗೆ ಒಂದಷ್ಟು ನಾನು ಕಾಲೇಜ್ ಡೇಸ್ ಅಲ್ಲಿ, ಅಂದ್ರೆ ನಾನು ಓದಿದ್ದಲ್ಲ ಆಳ್ವಾಸ್ ಕಾಲೇಜ್, ಆಳ್ವಾಸ್ ಅಂದ್ರೆ ಕಲ್ಚರಲ್ಗೆ ಅದು ಫೇಮಸ್. ಹಂಗಾಗಿ ಅಲ್ಲಿ ನಾಟಕಗಳಿಗೆ ಒಂದಷ್ಟು ನಾನು ಮ್ಯೂಸಿಕ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಂಡೆ. ಆಮೇಲೆ ಹೋಗ್ತಾ ನಂಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇತ್ತು, ಕಲೀಲಿಕ್ಕೆ ಎಲ್ಲೂ ಅವಕಾಶ ಇರಲಿಲ್ಲ ನನಗೆ. ಸೊ ಇವಾಗ ಅದಕ್ಕೆ ಕಾಲಿಡ್ತಾ ಇದ್ದೀನಿ. ಸೊ ಫಸ್ಟ್ ಮಾಧವಿ ಶೋನೇ ಹಿಟ್ ಆಯ್ತು. ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಜರ್ನಿನ. ಓಕೆ, ಈಗ ಮಾಧವಿ ಬಗ್ಗೆ ಮಾತಾಡೋಣ. ಮಾಧವಿ ಹೇಗೆ ಅಂತ ಹೇಳಿದ್ರೆ, ಈಗ ನಾಟಕನ ಜನ ಒಪ್ಕೊಳ್ತಾರೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು, ಮತ್ತೆ ಇದು ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ? ಎಷ್ಟೇ ನಾವು ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಕೂಡ ನಮ್ಗೆಲ್ಲ ಈಗ ಆನ್ಲೈನ್ ಎಲ್ಲ ಕೈಯಲ್ಲೇ ಸಿಗುತ್ತೆ. ಎಲ್ಲ ಎಂಟರ್ಟೈನ್ಮೆಂಟ್ ನಿಮ್ ಅಂಗೈಯಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಆದ್ರೂ ಎಷ್ಟೋ ಜನ ಇನ್ನೂ ಕೂಡ ಥಿಯೇಟರ್ಲ್ಲೇ ಹೋಗಿ ನಾಟಕ ನೋಡ್ಬೇಕು, ಥಿಯೇಟರ್ಲ್ಲೇ ಹೋಗಿ ನಾವು ಅದನ್ನ ಅನುಭವಿಸ್ಬೇಕು ಅಂತ ತುಂಬಾ ಜನ ಆ ಒಂದು ವರ್ಗ ಇದ್ದೇ ಇದೆ. ಸೊ ನಮಗೆ ಅದೊಂದು ಗ್ಯಾರಂಟಿ ಇತ್ತು, ಮಾಡಿದ್ರೆ ಫೇಲ್ ಅಂತೂ ಆಗಲ್ಲ. ನಾವು ಅನ್ಕೊಳ್ಳೋ ಮಟ್ಟ ರೀಚ್ ಆಗದಿದ್ರು ಫೇಲ್ ಅಂತೂ ಆಗಲ್ಲ ಅಂತ ಒಂದು ನಂಬಿಕೆ ಇತ್ತು. ಆಮೇಲೆ ಇನ್ನೊಂದು ನಾವು ಮಾಡಿದ್ದು ಪ್ರಚಾರಕ್ಕಾಗ್ಲಿ ದುಡ್ಡು ಮಾಡ್ಬೇಕು ಅಂತ ಆಗ್ಲೇ ಅಲ್ಲ, ನನಗೆ ಥಿಯೇಟರ್ ಕಲಿಬೇಕಿತ್ತು. ಪ್ಲಸ್ ನಾನು ಮೇನ್ ಥಿಯೇಟರ್ ಕಲೀಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದು ಅಂತ ಹೇಳಿದ್ರೆ, ಕೆಲವ್ರು ಥಾಟ್ ಇರುತ್ತೆ ಥಿಯೇಟರ್ ಇಂದ ಬಂದ್ರೆ ಪಿಕ್ಚರ್ ಅಲ್ಲಿ ನನಗೆ ಸಿಗತ್ತೆ, ಅವಕಾಶ ಸಿಗತ್ತೆ ಸೀರಿಯಲ್ಸ್ ಮಾಡ್ಬೋದು ಅಂತ. ನನಗೆ ಅದರಿಂದ ಅವಕಾಶ ಸಿಗ್ಬೇಕು ಅಂತಿರ್ಲಿಲ್ಲ, ಎಕ್ಸ್ಪೀರಿಯನ್ಸ್ ತಗೊಳ್ಬೇಕಂತಿತ್ತು. ನನ್ನ ಆಕ್ಟಿಂಗ್ ಎಲ್ಲ ಒಂದು ಹೆಲ್ಪ್ ಆಗ್ಬೋದು. ಸೊ ಅಟ್ ಲೀಸ್ಟ್ ಥಿಯೇಟರ್ ಇಂದ ಬಂದು ಏನೋ ಕಲ್ತಿದ್ದೀನಿ, ಕಲ್ತ್ಕೊಂಡು ಹೋದ್ರೆ ನನ್ನ ಆಕ್ಟಿಂಗ್ ಕೆರಿಯರ್ ಈಸಿ ಆಗ್ಬೋದು ಅಂತ. ಸೊ ನನಗೆ ಆಕ್ಟಿಂಗ್ ಅಲ್ಲಿ ಮುಂದೆ ಹೋಗ್ಬೇಕಂತ ತುಂಬಾ ಆಸೆ ಇದೆ, ಸೀರಿಯಲ್ಸ್ ಆಗ್ಲಿ ಮೂವಿಲ್ ಆಗ್ಲಿ ಹೋಗ್ಬೇಕು ಅಂತ ಆಸೆ ಇದೆ. ಹಂಗಾಗಿ ಥಿಯೇಟರ್ ನ ಕಲ್ತೆ ಹೋಗೋಣ ಅಂತ ನಾನು ಈ ಮಾಧವಿ ಶುರು ಮಾಡಿದ್ದು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ತುಂಬಾ ಮುಂದೆ ರೀಚ್ ಆಯ್ತು ಅದು ಮಾಧವಿ. ಈಗ ಎಷ್ಟು ಶೋಸ್ ಕೊಟ್ಟಿದ್ದೀರಾ ನೀವು? ಮಾಧವಿ ನಾವು ಶುರು ಮಾಡಿದ್ದು ಜಾನ್ವರಿಯಿಂದ. ಇಷ್ಟು ದಿನದಲ್ಲಿ ನಾವು ಮಧ್ಯ ಎರಡು ತಿಂಗಳು ಬ್ರೇಕ್ ತಗೊಂಡ್ವಿ, 21 ಶೋ ಮಾಡಿದೀವಿ ನಾವು. ಮಿನಿಮಮ್ 50 ಶೋ ಮಾಡ್ಬೇಕಂತ ಒಂದು ಆಸೆ ಇದೆ ನಮಗೆ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಹೇಗೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಈಗ ಈಗ ಥಿಯೇಟರ್ ಗೆ ಬರ್ತಾರ ಜನ ನೋಡಕ್ಕೆ, ಹೇಗೆ ಬರ್ತಾ ಇದ್ದಾರಾ? ಖಂಡಿತ ಬರ್ತಾ ಇದಾರೆ, ಅದೇ ಅವಾಗಲೇ ಹೇಳಿದ್ನಲ್ಲ, ಥಿಯೇಟರ್ನೇ ನೋಡ್ಬೇಕು ಅಂತ ಇರುವ ಒಂದು ವರ್ಗನೇ ಇದೆ. ಎಷ್ಟೇ ನಾವೀಗ ಸಿ ನಾವು ಯೂಸ್ ಟು ಇಟ್ ಆಗ್ಬಿಟ್ಟಿದೀವಿ ಈಗ ಆನ್ಲೈನ್, ಅದಕ್ಕೆ ಯೂಸ್ ಟು ಇಟ್ ಆಗ್ಬಿಟ್ಟಿದೀವಿ. ಆದ್ರೂ
ನಾಟಕ ಬೇಕು ನಮ್ಗೆ, ಅದನ್ನ ಇಷ್ಟಪಡುವಂತ ಒಂದಷ್ಟು ವರ್ಗ ಇದೆ. ಸೊ ನಮ್ಗೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ರೆಸ್ಪಾನ್ಸ್ ಬಂತು ನಮ್ಗೆ ಮಾಧವಿಗೆ. ಅಲ್ಲ ಆಕ್ಚುಲಿ ಈಗ ನಂದು ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಈ ನಾಟಕ ಇಂಥದ್ದೆಲ್ಲ ಸ್ವಲ್ಪ ದೂರನೇ. ನಾನು ರಿವ್ಯೂಸ್ ಎಲ್ಲ ನೋಡ್ಬಿಟ್ಟು, ಈಗ ನಿಮ್ದು ಮಾಧವಿ ಮಡಿಕೇರಿಯಲ್ಲಿ ನೀವು ಫಸ್ಟ್ ಮಾಡಿದ್ದಲ್ಲ, ಸೊ ಅದಾದ್ಮೇಲೆ ರಿವ್ಯೂಸ್ ಬಾರಿ ಒಳ್ಳೇದು ಹಾಕಿದ್ರು ಫೇಸ್ಬುಕ್ ಅಲ್ಲೆಲ್ಲ. ನಾನು ಅದನ್ನ ನೋಡ್ಬಿಟ್ಟು ನಾನು ಇಲ್ಲಿ ಸೆರೆನಿಟಿ ಹಾಲ್ ಅಲ್ಲಿ ಬಂದು ನೋಡಿ. ನಮ್ಗೆ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಕೂಡ ತುಂಬಾ ಹೆಲ್ಪ್ ಮಾಡ್ತು. ಹೆಂಗಂದ್ರೆ ನಾವು ತೀರಾ ಪ್ರಚಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮಾಧವಿದು, ಸೋಷಿಯಲ್ ಮೀಡಿಯಾದಲ್ಲೇ ನಮ್ಗೆ ತುಂಬಾ ಜನ ಅದಕ್ಕೆ ರೀಚ್ ಆದ್ರು. ಮಡಿಕೇರಿಯಲ್ಲಿ ಅಂತೂ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಆಡಿಯನ್ಸ್ ಬರ್ತಾರೆ, ಬಿಕಾಸ್ ಮಡಿಕೇರಿದ ಕಲ್ಚರ್ ಬೇರೆ. ಹಂಗಾಗಿ ರೀಚ್ ಆಗ್ತೀವೋ ಇಲ್ವಂತ ಒಂದು ಡೌಟ್ ಇತ್ತು. ಬಟ್ ಅಲ್ಲೇ ಒಂದು ಆಕ್ಚುಲಿ ನಮ್ಗೆ ನನ್ಗೆ ಎಸ್ಪೆಷಲಿ ಒಂದು ಟರ್ನಿಂಗ್ ಪಾಯಿಂಟ್ ತರ ಆಗ್ಬಿಡ್ತು. ಮಡಿಕೇರಿಯಿಂದ ಅಲ್ಲಿಂದ ಒಂದಷ್ಟು ಜನ ಕಾಂಟ್ಯಾಕ್ಟ್ಸ್ ಬೆಳೀತು ನನ್ಗೆ. ಈಗ ಮಡಿಕೇರಿ ಅಲ್ಲಿ ಒಂದಷ್ಟು ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಅವರ ಕಾಂಟ್ಯಾಕ್ಟ್ ಬೆಳೀತು ನನ್ಗೆ. ಸೊ ಮಡಿಕೇರಿ ಪ್ರೋಗ್ರಾಮ್ ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನನ್ಗೆ ಎಸ್ಪೆಷಲಿ ಮಾಧವಿಗೆ. ಈಗ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ನಿಮ್ಗೆ ಈ ಮೂವೀಸ್ ಅಲ್ಲಿ? ಈಗ ಆಲ್ರೆಡಿ ಹೇಳಿದ್ರಿ ನನ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಏನಾದ್ರು ಆಫರ್ಸ್ ಬಂದಿದ್ಯಾ, ಅಲ್ಲ ಏನಾದ್ರು ನೆಕ್ಸ್ಟ್ ಕೆರಿಯರ್ ಹೇಗೆ? ಹೌದು, ಆಕ್ಟಿಂಗ್ ಅಲ್ಲಿ ಮುಂದೆ ಹೋಗ್ಬೇಕಂತ ನನಗೆ ಆಸೆ ಇರೋದು. ಒಂದು ಫಿಲಮ್ ಬಂದಿತ್ತು, ಒಂದು ಸೀರಿಯಲ್ ಕೂಡ ಸೆಲೆಕ್ಟ್ ಆಗಿತ್ತು. ಒಂದು ನನಗೆ ಸ್ಕ್ರಿಪ್ಟ್ ನನಗೆ ಇಷ್ಟ ಆಗಲಿಲ್ಲ, ಅಂದ್ರೆ ಒಂದ್ಸತಿ ಯಾವ್ದೋ ಒಂದು ಕ್ಯಾರೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ನಾವು ಕಾಮಿಡಿಗೆ ಹೋಗ್ತೀವಿ ಅಂದ್ರೆ ಅದಕ್ಕೆ ಜನ ನಮ್ಮನ್ನ ಫಿಕ್ಸ್ ಮಾಡ್ಬಿಡ್ತಾರೆ. ಹಂಗಾಗಿ ನಂಗೆ ಆ ಕ್ಯಾರೆಕ್ಟರ್ ಬಗ್ಗೆ ಒಂದ್ ಸ್ವಲ್ಪ ಡೈಲಾಗ್ ಇತ್ತು, ಸೊ ನಾನು ಕ್ವಿಟ್ ಮಾಡಿದೆ. ಸೀರಿಯಲ್ ಒಂದು ಇನ್ನ ಡಿಸ್ಕಷನ್ ಅಲ್ಲಿ ಇದೆ, ಮೋಸ್ಟ್ಲಿ ಇನ್ನ ಒಂದ್ ಎರಡು ತಿಂಗಳಲ್ಲಿ ಫೈನಲ್ ಆಗಬಹುದು. ಒಂದ್ ಆರ್ಟ್ ಮೂವಿ ಇವಾಗ ಟೇಕಪ್ ಆಗಿದೆ. ಕಂಗ್ರಾಚುಲೇಷನ್ಸ್. ಈಗೇನೆ ಇನ್ನು ಅಂತ ಹೇಳಿದ್ರೆ ಈಗ ಜನರಿಗೆ ರೀಚ್ ಆಗ್ಬೇಕು. ಈಗ ಒಂದು ಎರಡರಲ್ಲಿ ಹೀಗೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಜನರಿಗೆ ಗೊತ್ತಾಗುತ್ತೆ. ಈಗೇನೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗ್ಬಿಟ್ಟು ಈ ತರ ಆಫರ್ಸ್. ಅದರಲ್ಲೂ ಸೋಷಿಯಲ್ ಮೀಡಿಯಾ ಒಂದು ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್. ನಿಜ ನಿಜ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆ ಅಷ್ಟೇ ಅಡ್ವಾಂಟೇಜ್. ನನಗೆ ಫೇಸ್ಬುಕ್ ಅಲ್ಲಿ ಸಿಕ್ಕಿರೋ ಅಷ್ಟು ಫ್ರೆಂಡ್ಸ್ ಎಲ್ಲೂ ಸಿಕ್ಕಿಲ್ಲ. ನನ್ನ ಕಾಲೇಜ್ ಡೇಸ್ ಫ್ರೆಂಡ್ಸ್ ಕೂಡ ನನ್ನ ಇವತ್ತು ನನ್ನ ಫ್ರೆಂಡ್ ಲಿಸ್ಟ್ ಅಲ್ಲಿ ಇದ್ದಾರೋ ಇಲ್ವೋ, ಫೇಸ್ಬುಕ್ ಅಲ್ಲಿ ನಂಗೆ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಆ ಒಂದು ಆರ್ಟಿಸ್ಟ್ ಸರ್ಕಲ್ ಏನ್ ಅನ್ಸುತ್ತಾ ಇದೆ ಅವರಿಂದಾಗಿ ನಂಗೆ ಒಂದಷ್ಟು ಅವಕಾಶಗಳು ಸಿಕ್ಕಿದೆ. ಸೊ ಪ್ಲಾಟ್ಫಾರ್ಮ್ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದರಲ್ಲಿ ಯಾವ್ದು ಒಳ್ಳೇದು ಕೆಟ್ಟದು ಅಂತ ಜಡ್ಜ್ ಮಾಡುವಂತ ಒಂದು ಕೆಪಾಸಿಟಿ ನಮ್ಗೆ ಇರ್ಬೇಕು ಅಷ್ಟೇ. ಹೌದು. ಮತ್ತೆ ಈಗ ಒಂದು ಮದ್ವೆ ಅಂತ ಆದ್ಮೇಲೆ ಈಗ ಯೂಶುವಲಿ ಒಂದು ಮಾತು ಏನಂತ ಹೇಳಿದ್ರೆ, ಮದ್ವೆ ಆಯ್ತು, ಮಕ್ಕಳಾಯ್ತು, ನಾವು ಮೂಲೆಗಾದ್ವಿ, ನಮ್ದು ಕೆರಿಯರ್ ಅಲ್ಲಿಗೆ ದಿ ಎಂಡ್ ಅಂತ ಆಲ್ಮೋಸ್ಟ್ ಸುಮಾರು ಲೇಡೀಸ್ ಹೇಳ್ತಾರೆ. ಆದ್ರೆ ನಂದ್ರಲ್ಲಿ ಆತರ ಇಲ್ಲ. ನಿಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಯಾವ ತರ ಫ್ಯಾಮಿಲಿ ಸಪೋರ್ಟ್ ಇದೆ ನಿಮ್ದು? ಫ್ಯಾಮಿಲಿ ಸಪೋರ್ಟ್ ನಂಗೆ ಮುಂಚೆಯಿಂದನೂ ಇತ್ತು. ಮತ್ತೆ ನಾನು ಮುಂಚೆಯಿಂದನೂ ಹೆಂಗ್ ಬೆಳೆದಿದ್ದು ಅಂತ ಹೇಳಿದ್ರೆ, ನಂಗೆ ಯಾರು ನನ್ನ ಸುತ್ತಮುತ್ತ ನಿಲ್ತಾರೋ ಇಲ್ವೋ ನಾನು ಅನ್ಕೊಂಡಿದ್ದು ನಾನು ಮಾಡ್ತೇನೆ. ಇದು ನಾನು ಮುಂಚೆಯಿಂದ ಬೆಳೆದು ಬಂದಿದ್ದ ರೀತಿ. ನನ್ಗೆ ಸಪೋರ್ಟ್ ಸಿಕ್ತು ಅಥವಾ ಸಿಕ್ಲಿಲ್ಲ ಅದು ಸೆಕೆಂಡ್ರಿ. ಬಟ್ ಆಫ್ಟರ್ ಮ್ಯಾರೇಜ್ ನೀವು ಹೇಳ್ದಂಗೆ ಹೆಣ್ಮಕ್ಳಿಗೆ ಅದೊಂದು ಬ್ರೇಕ್ ಆಗ್ಬಿಡುತ್ತೆ. ಒಳ್ಳೆ ಬ್ರೇಕ ಕೆಟ್ಟ ಬ್ರೇಕ ಅದು ನಮ್ಮ ಮೇಲೆ. ನನ್ಗೆ ಮದ್ವೆ ಆದ್ಮೇಲೆ ನಾನು ಹಂಗೆ ಆದೆ. ಆಕ್ಚುಲಿ ಕೆರಿಯರ್ ನಾನ್ ಮರ್ತೆ ಬಿಟ್ಟಿದ್ದೆ. ನಾನೊಂದು ಆರ್ಟಿಸ್ಟ್ ಅನ್ನೋದನ್ನ ನಾನು ಮರ್ತು ಬಿಟ್ಟಿದ್ದೆ. ಮಗು ಬೇರೆ ಆಯ್ತು, ಮಗು ಜೊತೆ ಬಿಜಿ ಆಗ್ಬಿಟ್ಟೆ. ಯಾವಾಗ ಮಗು ಒಂದೂವರೆ ವರ್ಷ ಆಯ್ತು, ನನ್ಗೆ ಕೂತ್ಕೊಂಡು ನಾನು ರಿಯಲೈಸ್ ಮಾಡ್ಕೊಳಕ್ ಶುರು ಮಾಡಿದೆ, ಎಲ್ಲಿ ಹೋಗ್ತಿದ್ದಾಳೆ ದಿವ್ಯಾ? ಮುಂಚೆ ಜನ ನನ್ನ ಗುರುತಿಸೋರು, ನಂಗೆ ಗುರುತಿಸ್ಬೇಕಂತ ಆಸೆ ಅಲ್ಲ, ಬಟ್ ನನ್ಗೆ ಕಲೀಲಿಕ್ಕೂ ಆಗ್ತಾ ಇಲ್ಲ. ನಾನೇನು ನಮ್ಮಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತ ಹೇಳುವಾಗ ಹೌದು, ಸೊ ಅದನ್ನ ಮೂಲೆ ಗುಂಪಾಗಕ್ ಬಿಡ್ಬಾರ್ದು. ಸೊ ನಾನು ಅಲ್ಲಿಂದ ಒಳ್ಳೆ ಬ್ರೇಕ್ ತಗೊಂಡೆ. ನಾನು ಅನ್ಕೊಂಡಿದ್ದನ್ನ ಮಾಡ್ಲೇಬೇಕು. ನಂದೇನು ಆಯ್ತು, ಎಜುಕೇಶನ್ ಮುಗಿಸ್ದೆ, ಮದ್ವೆ ಆಯ್ತು, ಮಗು ಆಯ್ತು, ಸೊ ನಾನು ಇವಾಗ ಸೆಟಲ್. ಇನ್ನು ನಂದೇನಿದ್ದು ಹಂಗಾಗಿ ನಾನೊಬ್ಳೆ ಈಗ ಮುಂದುವರಿತಾ ಇದ್ದೀನಿ. ವೆರಿ ಗುಡ್. ಈ ತರ ಇರುವ ಲೇಡೀಸ್ ನೇ ಎಲ್ರಿಗೂ ಇನ್ಸ್ಪಿರೇಷನ್ ನೋಡಿ ಅಂತ ಹೇಳಿದ್ರೆ, ಈಗ ನಾವು ಮದ್ವೆ ಆಗಿ ಮಕ್ಕಳಾಯ್ತು ಅಂತ ಹೇಳಿದ್ರೆ ನಾವು ಮೂಲೆಯಲ್ಲಿ ಕೂತ್ ಬಿಟ್ರೆ ಮತ್ತೆ ನೋಡಿ, ನಮ್ದು ಅಂತ ಒಂದು ಒಂದು ಪ್ರೈವೇಟ್ ಸ್ಪೇಸ್ ಇದೆ ನೋಡಿ, ಅದು ಏನ್ ನಮ್ಮ ಇರೋ ಟ್ಯಾಲೆಂಟ್ ನಾವು ತೋರ್ಸಕ್ಕೆ ಆಗೋದಿಲ್ಲ. ಒಂದ್ ಮಾತು ಇಲ್ಲ ಹೇಳ್ತೀನಿ, ಎಷ್ಟೋ ಜನ ಹೇಳಿದ್ರು ಮದ್ವೆ ಆಯ್ತು ಮಗು ಆಯ್ತು ಇನ್ನೇನಕ್ ನಿನಗೆ ಅಂತ ನಾನು ಹೇಳ್ತಾ ಇದ್ರು. ಹಂಗೂ ಹೇಳೋರು, ಆಮೇಲೆ ಏನ್ ಹೇಳ್ತಿದ್ರು ಪ್ರೋಗ್ರಾಮ್ಗೆಲ್ಲ ಹೋಗ್ತಿದ್ರೆ, ನಿನ್ ಮಗಳಿಗೆ ಟೈಮ್ ಕೊಡಲ್ಲ, ಯಾಕೆ ಮಗು ಮಾಡ್ಕೊಂಡೆ, ನಿನ್ ಮಗಳಿಗೆ ಅಮ್ಮ ಮುಖ್ಯ ಆಗೆಲ್ಲ ಹೇಳಿದ್ರು. ನಾನು ಹೇಳಿದೆ, ನಾನು ಅವಳಮ್ಮ, ಹೌದು ಅಮ್ಮನಿಗಿಂತ ಚೆನ್ನಾಗಿ ಆ ಮಗುನ ಯಾರು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಪ್ಲೀಸ್ ಅಮ್ಮನ
ಏನ್ ಕೊಡ್ಬೇಕು ಅದನ್ನ ನಾನು ಕೊಡ್ತಿದ್ದೇನೆ. ಹಂಗಂತ ಈಗ ಮಗು ಮಾಡಿದ್ವಿ ಅಂತ ತಕ್ಷಣ ಪೇರೆಂಟ್ಸ್ ಹೇಳ್ಕೊಳ್ಳೋದಲ್ಲ, ನಾನು ಅವನಿಗೆ ಎಜುಕೇಶನ್ ಕೊಟ್ಟಿದ್ದೀನಿ, ಕೆರಿಯರ್ ಬಿಲ್ಡ್ ಮಾಡಿದೀನಿ, ಅದು ತಂದೆ ತಾಯಿಗಳ ಕರ್ತವ್ಯ, ಮಾಡಿ ಮುಗಿಸ್ಬೇಕು. ಅದ್ರ ನಂತರ ನಾವು ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನನ್ನ ಥಾಟ್ ಇರೋದು ಅಷ್ಟೇ, ನಾನು ಅವಳನ್ನ ಬೆಳೆಸ್ತೀನಿ, ಓದಿಸ್ತೀನಿ, ಒಂದ್ ಏಜಿಗೆ ಬಂದ್ಮೇಲೆ ಅವಳಿಗೆ ಏನ್ ಬೇಕೋ ಅದನ್ ಮಾಡ್ಲಿ. ಸೊ ನಾನು ಕೂಡ ನಾನು ಮಾಡ್ತಾ ಇರೋದು ಅಷ್ಟೇ, ನನ್ನ ಮಗಳಿಗೆ ಏನ್ ಕೊಡ್ಬೇಕು ಕೊಡ್ತಿದ್ದೇನೆ, ಅದ್ರ ಜೊತೆಗೆ ನನ್ಗೆ ಏನು ಬೇಕು ನಾನು ಅದನ್ನು ಮಾಡ್ಕೋಬೇಕು. ಎಲ್ಲರೂ ಮಾಡ್ಬೇಕಾಗಿರೋದು, ಎಲ್ಲ ನಮ್ಮನ್ನು ನೋಡ್ಕೊಳ್ಬೇಕು, ನಮ್ಮ ಸುತ್ತಮುತ್ತ ಇರೋರ್ನು ನೋಡ್ಬೇಕು ಅಂತ ಹೇಳಿದ್ರೆ, ಈಗ ನಾವು ನಮ್ದೇ ಓನ್ ಅಂತ ಹೇಳಿ ಹೋಗೋದು, ಜೊತೆಗೆ ನಾವು ಫ್ಯಾಮಿಲಿಗೂ ಒಂದು ಟೈಮ್ ಅಂತ ಇಡ್ಬೇಕಷ್ಟೇ ಅಂತ ಹೇಳಿದ್ರೆ, ಆಗ ನಮ್ಮ ಕೆರಿಯರ್ನು ಮುಂದೆ ಹೋಗ್ತಾ ಇರ್ತದೆ. ಈಗ ನೀವು ಮಾಧವಿ ಬಗ್ಗೆ ಹೇಳಿ ಅಂತ ಹೇಳಿದ್ರೆ, ಈಗ ಮಾಧವಿ ಈ ನಾಟಕದು ಅದು ಹೇಗೆ, ಅದರದ್ದು ನೀವು ಸ್ಕ್ರಿಪ್ಟ್ ನೀವೇ ಬರ್ದ್ರ ಅಲ್ಲ, ಅದು ಹೇಗೆ, ಅದರದ್ದು ಸ್ಟೋರಿದ ಬಗ್ಗೆ ಹೇಳಿ. ಮಾಧವಿ ಸ್ಟೋರಿ ನಾನು ಹೇಳಕ್ ಹೋಗಲ್ಲ, ಓಕೆ ಮೇನ್ ಅದ್ರ ಏನು ಥೀಮ್ ಇದೆ ಅದನ್ನು ಹೇಳ್ತೀನಿ. ಮಾಧವಿ ಆ್ಯಕ್ಚುಲಿ ಡೈರೆಕ್ಟ್ ಮಾಡಿದ್ದು ಡಾಕ್ಟರ್ ಶ್ರೀಪಾದ್ ಭಟ್ ಅಂತ, ರಂಗಭೂಮಿಯಲ್ಲಿ ಇವಾಗ ತುಂಬ ಹೆಸರು ಮಾಡಿದಂಥ ಡೈರೆಕ್ಟ್ರು, ತುಂಬ ತಿಳ್ಕೊಂಡಿರೋ ಸದ್ಯದ ಇದರಲ್ಲಿ ತಿಳ್ಕೊಂಡಿರುವಂಥ ಡೈರೆಕ್ಟ್ರು. ಸ್ಕ್ರಿಪ್ಟ್ ಬರೆದಿರೋದು ಸುಧಾ ಅಡುಕಳ ಅಂತ, ಅವರು ಕೂಡ ತುಂಬ ಫೇಮಸ್ ಸಾಹಿತಿ ಅವರು. ಇದು ಆ್ಯಕ್ಚುಲಿ ಮಹಾಭಾರತದ ಉಪಕತೆ, ಹೌದು ಮಹಾಭಾರತದ ಕತೆ. ಅನುಪಮಾ ನಿರಂಜನ ಅವರು ಇದನ್ನ ನೋವೆಲ್ಲ ಮಾಡಿದ್ರು, ಆದ್ರೆ ನಂತರ ಸುಧಾ ಅಡುಕಳ ಅವರು ಕೂಡ ಅದನ್ನ ಕಥೆಯಾಗಿ ಬರೆದ್ರು, ಅವರೇ ನಮ್ಗೆ ಸ್ಕ್ರಿಪ್ಟ್ ಬರ್ಕೊಟ್ಟಿದ್ರು. ಈ ಮಾಧವಿ ಆಕ್ಚುಲಿ ನಾವು ತಗೊಂಡಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ. ಇದನ್ನ ಅವರು ಒನ್ ವಿಮೆನ್ ಶೋಗೆ ಅಂತ ಸ್ಕ್ರಿಪ್ಟ್ ಬರೆದಿದ್ರು, ಅಂದ್ರೆ ಒಂದೇ ಲೇಡಿ ಎಲ್ಲಾ ಕ್ಯಾರೆಕ್ಟರ್ನು ಒಂದೇ ಲೇಡಿ ಮಾಡೋ ತರ ಸ್ಕ್ರಿಪ್ಟ್ ಮಾಡಿದ್ರು. ಶ್ರೀಪಾದ್ ಭಟ್ರು ನಂಗೆ ಮುಂಚೆಯಿಂದಾನೆ ಪರಿಚಯ, ನಮ್ಮ ಡೈರೆಕ್ಟರ್. ಸೊ ನಾನು ಅವ್ರ ಹತ್ರ ಹೇಳಿದೆ, ನನ್ನ ಒಳಗಡೆ ಒಂದಷ್ಟು ಭಾವನೆಗಳಿದೆ ಸರ್, ಅದನ್ನ ಈಗ ಹೊರಗೆ ಹಾಕ್ಬೇಕು ಅಂತ ನನಗೆ ಅನ್ಸಿದೆ. ಸೊ ದಿಸ್ ಈಸ್ ದ ರೈಟ್ ಟೈಮ್ ನಾನು ಥಿಯೇಟ್ರಿಗೆ ಬರಬೇಕು ಅಂತ. ಸೊ ಸರ್ ಫಸ್ಟ್ ಹೇಳಿದ ಸ್ಕ್ರಿಪ್ಟೇ ಮಾಧವಿ, ನಿನ್ನ ತಾಕತ್ತಿಗೂ ನೀನಿರೋ ನಿನ್ನ ಭಾವನೆಗಳಿಗೂ ಒಂದು ಸೂಟ್ ಆಗುವಂಥದ್ದು ಮಾಧವಿ ತಗೊಳ್ಳೋಣ ಅಂತ. ಸೊ ಸುಧಾ ಅಡುಕಳ ಮ್ಯಾಮ್ನ ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡಿ ಅದನ್ನ ಒನ್ ವಿಮೆನ್ ಶೋಗೆ ಇದ್ದಿದ್ದನ್ನ ಇಬ್ರು ಆಕ್ಟ್ ಮಾಡೋ ತರ ಬರ್ಕೊಡಿ ಅಂತ ಹೇಳಿದ್ವಿ. ನಿಮ್ಮ ಕೋ ಆರ್ಟಿಸ್ಟ್ ಆಗಿ ಮಾಡಿದಾರಲ್ಲ ಅವರು, ಬೋಪಣ್ಣ, ಶರತ್ ಬೋಪಣ್ಣ, ಶರತ್ ಬೋಪಣ್ಣ. ನಾವು ಆಕ್ಚುಲಿ ನಾನು ಶರತ್ ಸೇರಿ ಕೈವಲ್ಯ ಕಲಾಕೇಂದ್ರ ಅಂತ ಒಂದು ಪರ್ಫಾರ್ಮಿಂಗ್ ಆರ್ಟ್ ಸ್ಕೂಲ್ ನ ಶುರು ಮಾಡಿದ್ವಿ. ಓ ನಿಮ್ದೆ ಹೌದು, ಅಂದ್ರೆ ನಾವು ಆನ್ಲೈನ್ ಶುರು ಮಾಡಿದ್ವಿ ಕೋವಿಡ್ ಟೈಮಲ್ಲಿ. ಯಾಕೆ ಕೋವಿಡ್ ಟೈಮಲ್ಲಿ ಸುಮ್ಮನೆ ಇರೋದು ಅಂತ ಹೇಳಿ ಆನ್ಲೈನ್ ಶುರು ಮಾಡಿದ್ವಿ. 3 months ಕೋರ್ಸ್ ಅಂತ ಮಾಡಿದ್ವಿ, ವೆರೈಟೀಸ್ ಆಫ್ ಕಲ್ಚರಲ್ ಫಾರ್ಮ್. ಅಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಇದ್ರು, ಅವರು ಕೋರ್ಸ್ ಮುಗಿಸ್ಕೊಂಡು ಹೋದ್ರು. ನಿಮ್ಮ ಕೋರ್ಸ್ ಅಲ್ಲಿ ಏನೆಲ್ಲ ಇತ್ತು ಅಂದ್ರೆ, ನಾವು ಕಥಕ್ ಕಲಿಸ್ತಾ ಇದ್ವಿ, ಯಕ್ಷಗಾನ ಕಲಿಸ್ತಾ ಇದ್ವಿ, ಯಕ್ಷಗಾನ ಚಂಡೆ ಕಲಿಸ್ತಾ ಇದ್ವಿ, ಸುಗಮ ಸಂಗೀತ ಕಲಿಸ್ತಾ ಇದ್ವಿ. ಇವರು ಬೇಸಿಕಲಿ ಡಾನ್ಸರ್, ನಾನು ಡಾನ್ಸರ್ ಅಲ್ಲ, ನಮ್ಮ ಅಂಡರ್ ಅಲ್ಲಿ ಒಂದಷ್ಟು ಟೀಚರ್ಸ್, ಓ ಟೀಚರ್ಸ್ ಇದ್ದಾರೆ ನೀವು ಅವರಿಂದ, ಓಕೆ. ಸೋ ಟೀಚರ್ಸ್ ಇಂದ ಒಂದಷ್ಟು ಫಾರ್ಮ್ಸ್ ನಾವು ಕಲಿಸ್ತಾ ಇದ್ವಿ. ಸೊ 3 months ಕೋರ್ಸ್ ಮುಗೀತು, ನೆಕ್ಸ್ಟ್ ಏನ್ ಮಾಡೋದು ಅಂತ ಒಂದು ಇತ್ತು. ಸೊ ನಾನು ಹವೆವರ್ ನಾನು ಥಿಯೇಟರ್ ಬರ್ಬೇಕಂತಿದ್ದೆ. ಶರತ್ ಬೋಪಣ್ಣ ಬಂದು ರಂಗಾಯಣ, ಮೈಸೂರು ರಂಗಾಯಣ ಪಾಸ್ಟ್ ಔಟ್, ಸೊ ಅವನು ಮೂಲತಃ ರಂಗಾಯಣದ ಕಲಾವಿದ, ಪ್ಲಸ್ ಥಿಯೇಟರ್ ಕಲ್ತ್ಕೊಂಡಿರುವಂತ. ಸೊ ನಾವಿಬ್ರು ಸೇರಿ ಯಾಕೊಂದು ನಾಟಕ ಮಾಡಬಾರ್ದು ಅಂತ ಹೇಳಿದೆ. ಸೊ ಇಬ್ರು ಕಾಂಟ್ಯಾಕ್ಟ್ ಮಾಡಿದ್ವಿ ಶಿವಪಾಲ್ ಸರ್ನ, ಶಿವಪಾಲ್ ಸರ್ ಮಾಧವಿ ಅಂತ ಹೇಳಿದ್ರು. ನಮ್ಗೆ ನಾಟಕ ಶುರು ಮಾಡ್ಬೇಕಂದ್ರು ಕೈಯಲ್ಲಿ 1 rupee ಇಲ್ಲ, ಡೈರೆಕ್ಟರ್ ಹೇಗ್ ಕೊಡ್ಬೇಕು ಸರ್ ಏನ್ ಹೇಳಿದ್ರು. ಸರ್ ಆಕ್ಚುಲಿ ಶೇಷಗಿರಿ ಅನ್ನೋ ಊರಲ್ಲಿ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಲ್ಲೊಂದು ತುಂಬಾ ಅದ್ಭುತವಾದ ಥಿಯೇಟರ್ ಇದೆ. ಅಲ್ಲಿಯ ಥಿಯೇಟರ್ ಹೇಗಂತ ಹೇಳಿದ್ರೆ, ನಿಮ್ಗೆ ಈಗ ಥಿಯೇಟರ್ ಪ್ರಾಕ್ಟೀಸ್ ಮಾಡ್ಬೇಕು ಡ್ರಾಮಾ ಅಂತ ಇದ್ರೆ ಯಾವ್ದೋ, ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಅಂಥದ್ದು ಟೀಮ್ಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಶೇಷಗಿರಿ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೋದು, ಆ ತರ ಥಿಯೇಟರ್ ನಿಮ್ಗೆ ಕೊಡ್ತಾರೆ. ಈಗ ಯಾರೆಲ್ಲ ಸ್ಟಾರ್ಟ್ ಬಿಗಿನರ್ಸ್ ಇರ್ತಾರೆ ಅವ್ರಿಗೆ ಅಲ್ಲಿ ಒಂದು ಸ್ಟೇಜ್ ನಿಮ್ಗೆ ಥಿಯೇಟರ್ ನ ಕೊಟ್ಬಿಡ್ತಾರೆ, ಅಲ್ಲಿ ಪ್ರಾಕ್ಟೀಸ್ ಮಾಡೋದು, ನಿಮ್ಮ ಮನೆ ಮಕ್ಳ ತರ ನಿಮ್ಮನ್ನ ನೋಡ್ಕೋತಾರೆ. ಅಲ್ಲಿ ಸ್ಟೇ ನೂ ಮಾಡಬಹುದು, ಹಾಲ್ ಅಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡ್ತಾರೆ, ಎಲ್ಲ ಅರೇಂಜ್ ಮಾಡಿ ಕೊಡ್ತಾರೆ, ಫುಡ್ ಕೂಡ ಅಲ್ಲೇ ಇದೆ. ಸೊ ಸರ್ ಹೇಳಿದ್ರು ನೀವು ಶೇಷಗಿರಿಗೆ ಬನ್ನಿ, 1 month ಇಲ್ಲಿ ಉಳ್ಕೊಳ್ಳಿ, ರಿಹರ್ಸಲ್ ಮಾಡಿ ಶೋ ಮಾಡಿ, ನೀನು ದುಡ್ಡಿಂದು ಯೋಚನೆ ಮಾಡ್ಬೇಡ, ಆಗ ಆಮೇಲೆ ನೋಡೋಣ ನಾವು, ನೀನು ಕಲಿಬೇಕು ಮಾಡ್ಬೇಕಂತಿದ್ವಿ ಮಾಡು ಅಂತ ಹೇಳಿ. ಸೊ ಹಿಂದು ಮುಂದೆ ನಾನು ಶರತ್ ನೋಡಿದೆ, ಸೀದಾ ಬಸ್ ಹತ್ತಿದ್ವಿ, ಹೊರಟಿವಿ ಶೇಷಗಿರಿಗೆ. ಅಂದ್ರೆ ಹಾವೇರಿ ಅಲ್ಲೇ ಆಯ್ತು, ಅಲ್ಲೇ ಹಾವೇರಿ ಡಿಸ್ಟ್ರಿಕ್ಟ್, ಒಂದು ಅದ್ಭುತವಾದ ಊರದು. ಹಬ್ಬಬ್ಬ ಅಂದ್ರೆ 1,000 ಜನ ಇರ್ಬೋದು, ಅದ್ಭುತವಾದ ಊರು. ಸೊ 1 month ಕೂಡ ನಾವು ಪ್ರಾಕ್ಟೀಸ್ ಮಾಡಿಲ್ಲ, 20 days ಕಟ್ಟಿದ ನಾಟಕ. ಅಷ್ಟು ಬೇಗ ನಿಮ್ದು ಪ್ರಾಕ್ಟೀಸ್ ಆಯ್ತು, ನಮಗೆ ಹೇಗೆ ನಿಮ್ದು? ಈಗ ಸಾರಿ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಈಗ ನಾನು ನೋಡಿದಾಗೆ ನೀವು ಅದೊಂದೊಂದು ಸೀನ್ಗೂ ಬೇರೆ ಇಬ್ರು ಇರ್ತೀರಾ, ಅದ್ ಹೇಗೆ ಅಷ್ಟು ಒಂದೊಂದು ಸೀನ್ಗೆ ಚೇಂಜ್ ಮಾಡ್ತಾ ಇರ್ತೀರಲ್ಲ, ಅದು ನೀವು ಈ ಪ್ರಾಕ್ಟೀಸ್ ಬೇರೆ ಅಷ್ಟು ದಿವಸದಲ್ಲಿ ಹೇಗಾಯ್ತದೆ? ಇದೆಲ್ಲ ಕ್ರೆಡಿಟ್ ಆಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ಗೆ ಹೋಗ್ಬೇಕು, ಅವ್ರು ಕರೆಕ್ಟ್ ಶೆಡ್ಯೂಲ್ ಮಾಡಿದ್ರು, ಇಷ್ಟು ದಿನದಲ್ಲಿ ಇಷ್ಟು ಪಾರ್ಟ್ ಮುಗಿಸ್ಬೇಕು, ಇಷ್ಟು ದಿನದಲ್ಲಿ ಇಷ್ಟು ಪಾರ್ಟ್ ಮುಗಿಸ್ಬೇಕು, ಡೆಡ್ ಲೈನ್ ಹಾಕೊಂಡ್ಬಿಟ್ಟಿದ್ರು, ಇಷ್ಟರಲ್ಲಿ ನಮ್ಮ ನಾಟಕ ಶುರು ಆಗ್ಬೇಕು ಅಂತ.
ಸೊ ಬೆಳಗ್ಗೆ ಒಂದು ಡೆಡಿಕೇಶನ್ ಇತ್ತು ಅಂದ್ರೆ ನಾವು ಬೇರೆಲ್ಲವನ್ನ ಮರ್ತು ಮಾಧವಿ ಅಷ್ಟೇ ನಾವು ತಲೆಯಲ್ಲಿ ಇದ್ದಿದ್ದು. ಆ ಕಡೆ ಮೊಬೈಲ್ ಬಿಟ್ಟಿದ್ವಿ, ಈ ಕಡೆ ಯಾರು ಕಾಂಟ್ಯಾಕ್ಟ್, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಕಂಪ್ಲೀಟ್ ಮೊಬೈಲ್ ಬಿಟ್ಟರೆ ಸುಮಾರಲ್ಲಿ ಕೆಲಸ ಆಗುತ್ತೆ, ಕೆಲಸ ಆಗುತ್ತೆ. ಹಂಗಾಗಿ ಕಂಪ್ಲೀಟ್ ಮಾಧವಿ ಕಡೆಗೆ ಗಮನ ಇತ್ತು. ಇಷ್ಟು ಶೋ ಆಗುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ, ಹೋಗಿದ್ದು ಕಲಿಯಕ್ಕೆ ಅಂತ. ಇನ್ನೊಂದು ಎಕ್ಸ್ಪೀರಿಯನ್ಸ್ ತಗೊಂಡ್ಬರೋಣ ಅಂತ ಒಂದೊಂದು ಶೋ ಮಾಡ್ತಾ ಮಾಡ್ತಾ. ಈಗ ಶರತ್ ಬೊಪ್ಪಣ್ಣ ಹೇಳ್ತಾರೆ, ಇದು ನಾಟಕ ಆಕ್ಚುಲಿ ನಮ್ಗೆ ಇಷ್ಟು ಶೋ ಸಿಗ್ತಾ ಇರೋದು ಒಂದು ಡೈರೆಕ್ಟರ್ ಹೆಸರಿಂದ ಪ್ಲಸ್ ನಿನ್ನ ಹೆಸರಿಂದ, ಅಂದ್ರೆ ನನ್ನ ಹೆಸರಿಂದ. ನೀನೊಂದು ಸ್ವಲ್ಪ ಜನರಿಗೆ ಗೊತ್ತಿದೆ, ಹಾಗಾಗಿ ಓ ದಿವ್ಯ ನಾಟಕ ಮಾಡ್ತಾ ಇದ್ದಲ್ಲ ಕರ್ಸಣ ಅಂತ ಹೇಳಿ ಮಾಡ್ತಾರೆ ಅಂತ. ಸೊ ಒಂದೆರಡು ಶೋ ಮಾಡಿದ್ವಿ ಬ್ಯಾಕ್ ಟು ಬ್ಯಾಕ್, ನಮ್ಗೆ ಶೋಸ್ ನಾವು ಬಿಸಿ ಆಗ್ಬಿಟ್ವಿ, ಒಂದೆರಡು ತಿಂಗಳು ಕಂಪ್ಲೀಟ್ ಬಿಸಿ ಆಗ್ಬಿಟ್ವಿ. ಸೊ ನಡೀತಾ ಇದೆ ಈಗ. ಈಗ ಕೊಡಗಲ್ಲಿ ನಿಮ್ಗೆ ಹೇಗೆ ಶೋ ಸಿಕ್ತು? ಕೊಡಗಲ್ಲಿ ಆಕ್ಚುಲಿ ನಾನು ಫೇಸ್ಬುಕ್ ಅಲ್ಲಿ ಅನಂತ ಶಯನ ಅವರ ಕುಟ್ಟಪ್ಪ ಸರ್, ನಮ್ಮ ಪ್ರೆಸ್ ಕ್ಲಬ್ ಅಲ್ಲಿ ಕುಟ್ಟಪ್ಪ ಸರ್ ಇದ್ದಾರಲ್ವಾ, ಅವರು ನಮ್ಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಇದ್ರು. ಆ ಕೊಡಗಲ್ಲಿ ಅವರು ಈ ಡ್ರಗ್ ಮುಕ್ತ ಕೊಡಗು ಆ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಟ್ಟಿದ್ದೆ ಅದ್ರ ಪರವಾಗಿ. ಸೊ ಅಲ್ಲಿಂದ ನಂಗೆ ಅವ್ರು ಪರಿಚಯ ಆದ್ರು. ಸೊ ಅವ್ರಿಗೆ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ, ಹಿಂಗೆ ಮಾಧವಿ ಮಾಡ್ತಿದ್ದೇವೆ, ನಿಮ್ಮ ಪ್ರೆಸ್ ಕ್ಲಬ್ ಇಂದ ಏನಾದ್ರೂ ನಮ್ಗೆ ಚಾನ್ಸ್ ಸಿಗ್ಬೋದು ಅಂತ. ಅವ್ರು ಹಿಂದೂ ಮುಂದೆ ನೋಡಿದ್ರೆ ವಿದಿನ್ ಟೂ ಡೇಸ್ ನನ್ಗೆ ಕನ್ಫರ್ಮ್ ಮಾಡಿ ಹೇಳಿದ್ರು, ನಮ್ಗೆ ಹೀಗೆ ಪ್ರೋಗ್ರಾಮ್ ಮಾಡ್ತಿದೀವಿ, ಅರೇಂಜ್ ಮಾಡ್ಕೊಡ್ತೇನೆ ಅಂತ. ಸೊ ಅಲ್ಲಿಂದ ನಡೆದಿದ್ದು. ಆಮೇಲೆ ಮತ್ತೆ ವಿರಾಜಪೇಟೆಯಲ್ಲೂ ನಮ್ಗೆ ಶೋ ಆಯ್ತು, ಅಲ್ಲೇ ನಾನು ಬಂದಿದ್ದು ಹೌದು, ಅಲ್ಲಿಂದ ನಮ್ಗೆ ಅಲ್ಲಿ ಕಾಂಟ್ಯಾಕ್ಟ್ ಆಯ್ತು. ಸೊ ಕೂರ್ಗಲ್ಲಿ ಆಕ್ಚುಲಿ ತುಂಬಾ ರೀಚ್ ಆಯ್ತು ಕೂರ್ಗ, ಅದೇ ಅವಾಗಲೇ ಹೇಳಿದಾಗ ಅದೊಂದು ಟರ್ನಿಂಗ್ ಪಾಯಿಂಟ್ ಆಗ್ಬಿಡ್ತು ನಮಗೆ. ಈಗ ಸ್ವಲ್ಪ ಜನರಿಗೂ ನಿಮ್ಮ ಪರಿಚಯ ಆದ್ರಿ ಕೊಡಗಲ್ಲಿ. ಈಗ ನೋಡಿ, ಈಗ ಸುಮಾರು ಜನರಿಗೆ ನಾನು ಹೇಳಿದಲ್ಲ, ಸುಮಾರು ಜನರಿಗೆ ಗೊತ್ತಿರ್ಬೋದು, ಸುಮಾರು ಜನರಿಗೆ ಗೊತ್ತಿಲ್ಲದೇನು ಇರ್ಬೋದು ಅಂತ. ಸೊ ಈ ನಾಟಕ ನೋಡಿದ ಸುಮಾರು ಜನ ಈಗ ಸುಮಾರು ಫ್ಯಾನ್ಸ್ ಇದ್ದಾರೆ. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳ್ತಾರಲ್ಲ, ಈಗ ನೋಡಕ್ಕೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಚೆನ್ನಾಗಿ ಚಂಡೆನೂ ಬಯಸ್ತಾರೆ ಅಂತ ಹೇಳುವಾಗ ಆಟೋಮೆಟಿಕ್ ಆಗಿ ಫ್ಯಾನ್ ಆಗ್ತಾರೆ, ಏನ್ ಹೇಳ್ತೀರಾ? ಹೌದು, ನನ್ನನ್ನು ಆಕ್ಚುಲಿ ನಾನು ಮುಂಚೆಯಿಂದ ಅವಾಗಲೇ ಹೇಳಿದೆ, ನನಗೆ ಕೊಡಗು ಅಂದ್ರೆ ಬಹಳ ಪ್ರೀತಿ. ಕೊಡಗು ಅಲ್ಲಿನ ಜನ ಅಂತ ಹೇಳಿದ್ರೆ ನಂಗೆ ಸಿಕ್ಕಾಪಟ್ಟೆ ಪ್ರೀತಿ, ಗೊತ್ತಿಲ್ಲ. ಒಂದು ನಮ್ಮ ಪಕ್ಕದೂರು ಅಂತ ಅದೊಂದು ವ್ಯಾಮೋಹ ಇರಬಹುದು. ಸೊ ಇವಾಗ ಈ ಮಾಧವಿ ಮುಂಚಿನ ಚಂಡೆಯಿಂದಾಗಿ ಗುರುತಿಸೋರು ಒಂದಷ್ಟು ಜನ ನಮ್ಗೆ ಫೇಸ್ಬುಕ್ ಅಲ್ಲಿ ಒಂದಷ್ಟು ಜನ ಸಿಕ್ಕಿದ್ರು. ಎಸ್ಪೆಷಲಿ ಮಾಧವಿ ಆದ ನಂತರ ತುಂಬಾ ಜನ ಫ್ರೆಂಡ್ಸ್ ನನ್ನನ್ನು ಇವಾಗ ಮನೆ ಮಗಳ ತರ ನೋಡ್ಕೋತಾರೆ. ಸೊ ನಾನು ಹೇಳ್ತಿದ್ದೆ ಮಡಿಕೇರಿ ನನ್ನ ತವ್ರ ಮನೆ ಆಗ್ಬಿಟ್ಟಿದೆ ಇವಾಗ, ಕೂರ್ಗ್ ನನ್ನ ತವ್ರ ಮನೆ ಅಂತ ಖುಷಿ ಇದೆ. ಈಗ ಫ್ಯಾನ್ ಬಗ್ಗೆ ಹೇಳಿದೆ, ಸೊ ನಿಮ್ಮ ಫ್ಯಾನ್ ಫಾಲೋವರ್ಸ್ ಹೇಗೆ? ಲೇಡೀಸ್ ಅಂತೂ ಈಗ ಯೂಶ್ವಲಿ ಏನ್ ಗೊತ್ತಾ, ಈಗ ಹುಡುಗಿರಿಗೆ ಹುಡುಗಿರು ಫಾಲೋ ಮಾಡೋದು ತುಂಬಾ ಕಮ್ಮಿ, ಹುಡುಗರು. ನಿಮ್ಮ ಫ್ಯಾನ್ ಫಾಲೋವರ್ಸ್ ಹೇಗಿದೆ ಹೇಳಿ? ನನಗೆ ಮಿಕ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸಣ್ಣ ಮಕ್ಕಳು ಇದ್ದಾರೆ ಕೆಲವರು, ಅವ್ರ ಮಕ್ಕಳು ಚಂಡೆ ಪ್ಲೇ ಮಾಡೋದನ್ನ ನಂಗೆ ವಿಡಿಯೋ ಎಲ್ಲ ಕಳಿಸ್ತಾರೆ ನೋಡಿ, ನನಗೆ ನಿಮ್ಮ ಅಕ್ಕ ಅಕ್ಕ ಅಂತ ಹೇಳ್ಕೊಂಡು ನಿಮ್ಮ ಚಂಡೆ ಪ್ಲೇ ಮಾಡಿ ಎಲ್ಲ ಮಕ್ಕಳು ಕಳಿಸ್ಕೊಡ್ತಾರೆ. ಯಂಗ್ ಏಜ್ ಇಂದ ಹಿಡಿದು ಓಲ್ಡ್ ಏಜ್ ತನಕ ನನಗೆ ಫ್ಯಾನ್ಸ್ ಅಂತ ಹೇಳಲ್ಲ, ಏನೋ ಖುಷಿ ಪಡ್ತಾರೆ ದಿವ್ಯ ಅಂತ. ಹೆಣ್ಮಕ್ಳು ಇಷ್ಟಪಡ್ತಾರೆ, ಹೆಣ್ಮಕ್ಳು ಎಲ್ಲ ನನಗೆ ಕೆಲವೊಂದ್ಸತಿ ನೀವು ಹೆಂಗ ಅಷ್ಟು ಚೆನ್ನಾಗಿದ್ದೀರಾ. ಆಮೇಲೆ ಹೆಚ್ಚಿನ ಫ್ಯಾನ್ಸ್ ನನಗಿರೋದು ನನ್ನ ಜುಮ್ಕಕ್ಕೆ ಫ್ಯಾನ್ಸ್ ಇರೋದು, ಜುಮ್ಕ ಎಲ್ಲಿ ತಗೋತೀರಾ, ನೀವು ಸಾರಿ ಎಲ್ಲಿ ತಗೋತೀರಾ, ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಸೊ ನನ್ನ ಪ್ರೋಗ್ರಾಮ್ ನೋಡಿ, ನನ್ನ ಡ್ರೆಸ್ಸಿಂಗ್ ನೋಡಿ, ಅದನ್ನೆಲ್ಲ ಅದ್ರ ಬಗ್ಗೆ ಫ್ಯಾನ್ಸ್ ಇದ್ದಾರೆ. ಆಮೇಲೆ ಸ್ವಲ್ಪ ಏಜ್ ಆದವರೆಲ್ಲ ನಿಮ್ ಮಗಳ ತರ ಅಂತೆಲ್ಲ ಹೇಳ್ತಾರೆ, ತುಂಬಾ ಖುಷಿ ಆಗುತ್ತೆ. ನನಗೆ ಒಂದ್ ಫ್ಯಾಮಿಲಿ ಅಲ್ಲ, ಈಗ ಎಕ್ಸ್ಟೆಂಡೆಡ್ ಸಿಕ್ಕಾಪಟ್ಟೆ ಫ್ಯಾಮಿಲಿ ಇದೆ ಅಂತ ಹೇಳ್ಬೋದು. ಈಗ ಅದೊಂದು ಅಪ್ರಿಸಿಯೇಷನ್ ಸಿಗುವಾಗ ಹೇಗೆ ಅನ್ನಿಸ್ತೆ, ಅದು ಯಾವ ತರ ಫೀಲ್ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಕೆಲವರು ನೀನ್ ಸೆಲೆಬ್ರಿಟಿ ಅಂತ ನನಗೆ ಹೇಳ್ತಾರೆ, ನಾನ್ ಸೆಲೆಬ್ರಿಟಿ ಅಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಿಂಗೆ ಅಷ್ಟು ಫ್ಯಾನ್ಸ್ ಇದ್ರು ನೀನ್ ಎಷ್ಟು ಸಿಂಪಲ್ ಆಗಿರ್ತೀಯ. ನಾನು ಹೇಳ್ತೀನಿ ಹಂಗೆ ಇರ್ಬೇಕಲ್ವಾ ಎಲ್ರು, ಇಟ್ಸ್ ಅ ಲೈಫ್ ಸ್ಟೈಲ್, ಇರ್ಬೇಕು ಹಂಗೆ ಎಲ್ಲರ ಜೊತೆ ಹಂಗೆ ಇರ್ಬೇಕು ಅಂತ. ಬಟ್ ಫ್ಯಾನ್ಸ್ ಅಂತ ಹೇಳಿಕ್ ಇಷ್ಟಪಡೋದು ನನ್ನ ಫ್ಯಾಮಿಲಿ ಅಂದ್ರೆ ತುಂಬಾ ಖುಷಿ ನಂಗೆ. ಎಲ್ಲೋ ಹೋದಾಗ ನೀವು ಅವ್ರಲ್ವಾ, ನೀವು ಮಾಧವಿ ಅಲ್ವಾ ಅಂತ ಹೇಳಿದಾಗ ಖುಷಿ. ಈಗ ಹೋದ ಕಡೆಲ್ಲೆಲ್ಲ ಗುರುತಿಸ್ತಾರ ಸುಮಾರು ಜಾಗದಲ್ಲಿ, ಮಾಧವಿಯಿಂದಾಗಿ ತುಂಬಾ ಜನ ಗುರುತಿಸ್ತಾರೆ. ಈಗ ಬೆಂಗಳೂರಲ್ಲಿ ನಾನು ಸ್ವಲ್ಪ ಪರಿಚಯ ಆಗಿದ್ದು ಮಾಧವಿ ಅಂತ. ನಮ್ಮ ಯಕ್ಷಗಾನ ಅಂತ ಹೇಳಿದ್ರೆ ಸ್ವಲ್ಪ ಮಂಗಳೂರು, ದಕ್ಷಿಣ ಕನ್ನಡ ಈ ಕಡೆ, ಆ ಕಡೆ ಅಂತೂ ತುಂಬಾ ಜನ ಗುರುತಿಸ್ತಾರೆ ನೀವು ಅಂತ. ಮಾಧವಿಯಿಂದ ಬೆಂಗಳೂರಲ್ಲಿ ಈಗ ಗುರುತಿಸಕ್ ಶುರು ಮಾಡಿದ್ದಾರೆ. ಇನ್ನೇನು ಇಂಡಸ್ಟ್ರಿಗೆ ಬರ್ಬೇಕು, ಬಂದು ಇಂಡಸ್ಟ್ರಿಯಲ್ಲಿ ಬಂದ್ಮೇಲೆ ಬಿಡಿ, ಇನ್ನು ಇನ್ನು ನಮಗೆಲ್ಲ ನಿಮ್ಮ ಇಂಟರ್ವ್ಯೂ ಸಿಗುತ್ತೋ ಏನೋ ಅಂತ ಹೇಳಿದ್ರೆ, ಈಗ ನಮ್ಮ ಲಕ್ಕ ಈಗ ನಿಮ್ಮ ಇಂಟರ್ವ್ಯೂ ಸಿಕ್ಕಿದ್ದು ಅನ್ಸುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಇಂಟರ್ವ್ಯೂ ಮಾಡಿ ನಾನೆಲ್ಲೋ ರೀಚ್ ಆಗೋಣ ಅಂತ ನಾನೊಂದು ಥಾಟ್ ಇಟ್ಕೊಂಡ್ ಬಂದಿರೋದು. ಈ ದೊಡ್ಡ ಮಾತಾಯ್ತು. ಓಕೆ, ಜೋಕ್ಸ್ ಅಪಾರ್ಟ್, ಇನ್ನು ಮುಂದೇನು ಅಷ್ಟೇ, ಈಗ ಹೇಗೆ ಶೈನ್ ಆಗ್ತಿದ್ದೀರೋ, ಇನ್ನು ಮುಂದೇನು ನಿಮ್ಗೆ ಇನ್ನೂ ಜಾಸ್ತಿ ಅವಕಾಶಗಳು ಸಿಗ್ಲಿ, ಹೀಗೆ ಶೈನ್ ಆಗ್ತಾ ಇರಿ, ಮತ್ತೆ ನಿಮ್ಮ ಫ್ಯೂಚರ್ ಅಲ್ಲಿ ದೊಡ್ಡ ಸ್ಟಾರ್ ಆಗಿ ನೀವು ಹಾಗೇನೆ ಇನ್ನೂ ಜಾಸ್ತಿ ಜನರಿಗೆ ರೀಚ್ ಆಗಿ ಅಂತ ಹೇಳಿ.
ಹೇಳಿ ನಂದು ಬೆಸ್ಟ್ ವಿಶಸ್ ಹೇಳ್ಕೊಂಡು ನಿಮ್ಮ ಇಂಟರ್ವ್ಯೂ ನಿಮ್ದು ವ್ಯಾಲ್ಯೂಯಬಲ್ ಟೈಮ್ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ನಾನು ಇನ್ನೂ ಮಾತಾಡ್ಬೇಕು. ಅಕ್ಕನ ಬಗ್ಗೆ ನಾನು ಹೇಳ್ಬೇಕು, ನಾನು ಅಕ್ಕ ಅಂತಾನೆ ಕರೆಯೋದು. ನಾನು ಅಕ್ಕನ ಆಕ್ಚುಲಿ ಯೂಟ್ಯೂಬಲ್ಲಿ ಫಾಲೋ ಮಾಡೋಕೆ ಶುರು ಮಾಡಿದೆ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ನಾನು ಫ್ರೆಂಡ್ ರಿಕ್ವೆಸ್ಟ್, ನಾನೇ ಫೇಸ್ಬುಕ್ಕಲ್ಲಿ ಹುಡುಕಿದೆ ಡಿಂಪಲ್ ಅಂತ ಹುಡುಕಿದೆ, ಒಂದಷ್ಟು ವೀಡಿಯೋಸ್ ಬಂತು, ಸೊ ರಿಕ್ವೆಸ್ಟ್ ಕಳಿಸಿದೆ. ಆಮೇಲೆ ಅದೇನೋ ಹತ್ರ ಅನ್ಸಕ್ಕೆ ಶುರು ಆದರು. ಆಮೇಲೆ ಅಕ್ಕ ಅಂತ ಆಯಿತು. ಆಮೇಲೆ ನಮ್ಮ ನಾಟಕ ನೋಡೋಕೆ ಬಂದರು, ರೆಗ್ಯುಲರ್ ಫಾಲೋ ಮಾಡ್ತಿದ್ದೆ. ಸೊ ಇವರ ಯೂಟ್ಯೂಬ್ ಚಾನಲಲ್ಲಿ ಬಂದು ನಾನು ಇಂಟರ್ವ್ಯೂ ಕೊಡೋಕೆ ನಂಗೆ ಸಿಕ್ಕಾಬಿಟ್ಟು ಎಕ್ಸೈಟ್ ಆಗಿದೆ. ಕೂರ್ಗೆ ಎರಡು ಟ್ರಿಪ್ಪಲ್ಲಿ ಬಂದು ಅಕ್ಕನ ಮೀಟ್ ಮಾಡಲೇಬೇಕು ಅಂತ ಹೇಳಿ ಬಂದಿರೋದು. ಸೊ ಅಕ್ಕಂದು ಯೂಟ್ಯೂಬ್ ಚಾನಲಲ್ಲಿ ಬಂದು ನಾನು ಇಲ್ಲಿ ಕೂತಿರೋದು ನನಗೆ ಸಿಕ್ಕಾಬಿಟ್ಟೆ ಖುಷಿ ಇದೆ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಕ್ಕ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಇದನ್ನ ನಾನು ಹೇಳಲೇಬೇಕು. ಇವರು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅಂತ ಹೇಳಿದರೆ, ನಾನು ಕೊಡುಗೆಗೆ ಬರ್ತಾ ಇದ್ದೀನಿ, ಸೊ ಯಾರೆಲ್ಲ ಸಿಗ್ತೀರಾ ಅಂತ ಹಾಕಿದರು. ಆಗ ನಾನು ಇಮಿಡಿಯೇಟ್ ಆಗಿ ಒಂದು ಕಮೆಂಟ್ ಹಾಕಿದೆ, ಇದು ಮನೆಗೆ ಬನ್ನಿ ನಾವು ವ್ಲಾಗ್ ಮಾಡೋ ಒಟ್ಟಿಗೆ ಅಂತೇಳಿ ಆಗಲೇ ಹಾಕಿದೆ ನಾನು. ಅಲ್ಲಿಂದ ಅವರು ಅದಕ್ಕೆ ರಿಪ್ಲೈ ಬಂತು, ಮತ್ತು ನಾನು ಪರ್ಸ್ನಲ್ ಆಗಿ ಮೆಸೇಜ್ ಕಳಿಸ್ದೆ. ಆಗ ಕಳಿಸ್ಬಿಟ್ಟು ನಾನು ಹೇಳಿದೆ, ಮನೆಗೆ ಬರುವಾಗ ನಾವು ಒಟ್ಟಿಗೆ ವಿಡಿಯೋ ಮಾಡುವ ಅಂತೆ. ಹಾಗೆ ಸಡನ್ ಈಗ ಒಂದು ದಿವಸಕ್ಕೆ ಮೊದಲು ಮೆಸೇಜ್ ಹಾಕಿದ್ವಿ, ನೆಕ್ಸ್ಟ್ ಡೇನೇ ನಾನು ಹೊರಡ್ದೆ. ಮತ್ತು ಅವ್ರದ್ದು ಪ್ಲ್ಯಾನ್ಸ್ ಬೇರೆನೇನೋ ಇತ್ತು, ಕೊಡಗಲ್ಲಿ ಕುಶಾಲನಗರ್ ಮಡಿಕೇರಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅವರೇ ಪ್ಲ್ಯಾನ್ ಚೇಂಜ್ ಮಾಡಿ ಫಸ್ಟ್ ವಿರಾಜಪೇಟೆಗೆ ಬಂದು ಅಲ್ಲಿಂದ ನಾನು ಆ ಕಡೆ ಹೋಗ್ತೀನಿ ಅಂತ ಹೇಳಿದರು. ಮಧ್ಯಾಹ್ನ ಲಂಚ್ಗೆ ಬಂದರು ಈಗ ಏನೋ ಒಂದು ನನಗೆ ಕೈಲಾದಷ್ಟು ಚೆಕ್ ಸ್ವಲ್ಪ ಮಾಡಿದೆ, ಅದನಿಗೆ ತಿಂದು ಇವ್ರದ್ದೊಂದು ಇಂಟರ್ವ್ಯೂ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ, ಇವರು ಇಂಟರ್ವ್ಯೂ ತೆಗಿಬೇಕು ಅಂತ. ಸೊ ಹಾಗೆ ತೆಗೆದಿದ್ದು. ನಿಮಗೆ ಇಷ್ಟ ಆಯ್ತಾ ವಿಡಿಯೋ ಅಂತ ಅನಿಸಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಮತ್ತು ನಂದು ಫೇಸ್ಬುಕ್ ಪೇಜ್ ಮೈ ಜಾಯ್ಫುಲ್ ಜರ್ನಿನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.